ತನೇ ಮುಗ್ಧ ಹೋಗುತ್ತೆ. ಬೇಗ ಬೇಗ ತಗೋ. ಒಳ್ಳೆ ಹೂಗಳನ್ನು ತಗೊಂಡು ಹೋಗ್ತಿದ್ರೆ ಅತ್ತೆ ಕೂಗಾಡ್ತಾರೆ ಅಲ್ವಾ, ಅದಕ್ಕೆ ನೋಡ್ತಾ ಇದ್ದೀನಿ. ಏನ್ ವಸಂತ ಇದು, ನೀನ್ ಎರಡನೇ ಸೊಸೆ ಹೂವ ತರ್ತೀನಿ ಅಂತ ಹೋದೋಳು, ಇನ್ನು ಬರ್ಲೇ ಇಲ್ವಲ್ಲ. ಅಂದ್ರೆ ನಮ್ಮ ಐಶ್ವರ್ಯ ಎಲ್ಲಿ ಏನ್ ಕಾಣುತ್ತೋ ಅದನ್ನ ತಗೊಳಲ್ಲ. ಅದಕ್ಕೆ ಒಂದ್ ನಾಲ್ಕು ಕಡೆ ನೋಡಿ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ತಗೋತಾಳೆ. ಶ್ಯಾಮ, ಮಮ್ಮಿ ಅವರು ಇಲ್ಲೇ ಎಲ್ಲೋ ಇರ್ತಾರೆ ಅನ್ಸತ್ತೆ. ಭಕ್ತ ಮಹಾಶಯರಲ್ಲಿ ವಿನಂತಿ, ಪ್ರತಿ ಸಂವತ್ಸರ ಆಮನೂರಿಗೆ ಮೊದಲು ದೇವಸ್ಥಾನ ತಯಾರಿಸುವ ನೈವೇದ್ಯನ ಪ್ರಥಮ ನೈವೇದ್ಯವಾಗಿ ಸಮರ್ಪಣೆ ಮಾಡ್ತಿದ್ವಿ. ಆಮೇಲೆ ಭಕ್ತರು ತಯಾರಿಸಿರೋ ನೈವೇದ್ಯನ ಸಮರ್ಪಣೆ ಮಾಡ್ತಾ ಇದ್ವಿ. ಆದರೆ ಈ ವರ್ಷ ಭಕ್ತರು ತಯಾರಿಸಿದ ನೈವೇದ್ಯವನ್ನು ಪ್ರಥಮ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆದ್ರಿಂದ 10 ಗಂಟೆಯಷ್ಟರಲ್ಲಿ ಯಾರು ಪ್ರಸಾದ ಮಾಡ್ಕೊಂಡು ಬರ್ತಾರೋ ಅದನ್ನೇ ಪ್ರಥಮ ನೈವೇದ್ಯವಾಗಿ ಅಮ್ಮನವ್ರಿಗೆ ಸಮರ್ಪಣೆ ಮಾಡ್ತೀವಿ. ಅವರು ಪ್ರಸಾದನ ಸಮರ್ಪಣೆ ಮಾಡಿದ್ಮೇಲೆ ಅಮ್ಮಾವರ ಶೇಷ ವಸ್ತ್ರನ ಅವರಿಗೆ ಪ್ರಸಾದವಾಗಿ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಈ ತರದ ಕಾಂಪಿಟೇಷನ್ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಕೇಳಿಸ್ಕೊಂಡ್ಯಾ ವಸಂತ, ಅವ್ರು ಹೇಳಿದ್ನ ಕೇಳಿಸ್ಕೊಂಡೆ. ಅದಕ್ಕೆ ನೋಡಿದ್ಯಾ ನೋಡಿದ್ಯಾ, ಆ ಪ್ರಕಟಣೆ ಕೇಳಿ ಎಲ್ಲರೂ ಬೇಗ ಬೇಗ ಸಿದ್ಧತೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟು ಜನ ಪ್ರಸಾದ ಮಾಡಿದ್ರು ಸರಿ, ನಮ್ಮನೆ ಪ್ರಸಾದನೇ ಅಮ್ಮನವ್ರಿಗೆ ಮೊದಲನೇ ನೈವೇದ್ಯ ಕೊಡಬೇಕು. ಅರ್ಥ ಆಯ್ತಾ ವಸಂತ? ಹಾಗೆ ಆಗ್ಲಿ ಅದಕ್ಕೆ. ಅಯ್ಯೋ ಆಗ್ಲಿ ಅನ್ನೋದಲ್ಲ, ಮೊದಲು ಶುರು ಮಾಡಿ ವೈದೇಹಿ, ಬೇಗ ಬೇಗ ಮಾಡು. ಸರಿ ಅತ್ತೆ. ಶ್ಯಾಮ, ನೀನು ಕೂಡ ದೇವ್ರಿಗೆ ಪ್ರಸಾದ ಮಾಡ್ತೀಯಾ? ನಾನ್ ಮಾಡೋದ್ ಯಾಕೆ ಹೇಳಿ, ಅತ್ತೆ ಅವರೆಲ್ಲ ಇದಾರಲ್ಲ, ಅವ್ರು ಮಾಡ್ತಾ ಇರ್ತಾರೆ. ಅವ್ರು ಮಾಡಿದ್ರೆ ಮಾಡ್ಲಿ ಶ್ಯಾಮ, ನೀನ್ ಕೂಡ ಮಾಡ್ಬೋದಲ್ಲ. ಅವ್ರ ಪ್ರಸಾದ ಮೊದಲು ರೆಡಿ ಆದ್ರೆ ಅದನ್ನ ನೈವೇದ್ಯಕ್ಕೆ ಇಡೋಣ, ನೀನ್ ಮೊದಲು ರೆಡಿ ಮಾಡಿದ್ರೆ ಅದನ್ನೇ ಕೊಡೋಣಂತೆ. ಅದಾದ್ರೂ ಇದಾದ್ರೂ ಪ್ರಥಮ ನೈವೇದ್ಯ ನಮ್ಮನೇದೇ ಆಗತ್ತೆ ತಾನೆ, ಏನಂತೀಯ? ಸರಿ, ನಿಮ್ಮಿಷ್ಟ ರೀ. ಹಾ, ಅಲ್ಲಿ ನೋಡು, ಅಲ್ಲಿ ಪ್ರಸಾದ ರೆಡಿ ಮಾಡ್ತಿದ್ದಾರೆ, ಬಾ ಬಾ. ಸೌದೆ ಸರಿ ಗುರಿತಿಲ್ವಾ? ಸೌದೆ ಎಲ್ಲ ನೆಂದ ಹೋಗಿದೆ ಅತ್ತೆ, ಬರೀ ಹೊಗೆನೆ ಬರ್ತಿದೆ. ಶ್ಯಾಮ, ಬೇಗ ಬೇಗ ಶುರು ಮಾಡು, ನಾವೇ ಮೊದಲು ಪ್ರಿಪೇರ್ ಮಾಡಬೇಕು. ಓಕೆನಾ? ಆಯ್ತು ರೀ. ವೈದೇಹಿ,
ಎಲ್ಲಿದ್ದಾರೆ ಮಮ್ಮಿ ಅವರೆಲ್ಲ? ಮಮ್ಮಿಯವರು ಅಲ್ಲಿದ್ದಾರೆ, ಬಾ ಹೋಗೋಣ. ಅಯ್ಯೋ, ಅಲ್ಲಿ ಒಲೆ ಸರಿಯಾಗಿ ಗುರಿ ಇದೆ, ನಿನ್ ಸೊಸೆ ಒದ್ದಾಡ್ತಿದ್ದಾಳೆ ನೋಡು. ಸರಿ ಅತ್ಗೆ. ಅಮ್ಮ ಐಶ್ವರ್ಯ ಬಂದ್ಯಾ? ಸ್ವಲ್ಪ ಈ ಪ್ರಸಾದದ ಕತೆ ನೋಡಮ್ಮ, ಈ ಹೊಗೆ ಹತ್ರ ನಿಂತ್ಕೊಳ್ಳೋದು ನನ್ನ ಕೈಲಾಗಲ್ಲ. ಓಕೆ ಅತ್ತೆ. ಅದೇನು ಪ್ರಸಾದ ಮಾಡಿದಾಗೋಯ್ತಾ? ಇಲ್ಲ ಅತ್ತಿಗೆ, ಐಶ್ವರ್ಯ ಬಂದಿದ್ದಾಳಲ್ವಾ, ಅವಳು ನೋಡ್ಕೋತಾಳೆ. ಪ್ರಥಮ ನೈವೇದ್ಯ ಸಮರ್ಪಣೆ ಮಾಡೋದಕ್ಕೆ ಇನ್ನು 10 ನಿಮಿಷ ಮಾತ್ರ ಸಮಯ ಇದೆ ಅಂತ ಭಕ್ತರಿಗೆ ತಿಳಿಸ್ತಾ ಇದ್ದೀವಿ. ಶ್ಯಾಮಾ, ಇನ್ನು 10 ನಿಮಿಷ ಅಷ್ಟೇ ಟೈಮ್ ಇರೋದು. ಬೇಗ ಬೇಗ ಮೊದಲೇ ನೈವೇದ್ಯ ನಮ್ದೇ ಆಗ್ಬೇಕು. ಶ್ಯಾಮ, ನೀನು ಈ ಕಡೆ ಬಾ. ಇನ್ನು 5 ನಿಮಿಷ ಮಾತ್ರ ಸಮಯ ಇದೆ ಅಂತ ಭಕ್ತರಿಗೆ ತಿಳಿಯಪಡಿಸುತ್ತಿದ್ದೇವೆ. ಅಯ್ಯೋ, 5 ನಿಮಿಷ ಇದೆಯಂತೆ, ಬೇಗ ಬೇಗ ಮುಗಿಸಿ ಸ್ವಲ್ಪ ಗಟ್ಟಿಯಾಗಿ ಓದಿ, ಉಸಿರೆ ಇಲ್ದಿರೋ ತರ ಓದ್ತಾರೆ. ವಸಂತ, ಮೊದಲಿನ ನೈವೇದ್ಯ ನಮ್ದೇ, ತಗೋ ಅದನ್ನ, ನಡಿ. ಅಬ್ಬಾ, ಜಾಗ ಬಿಡಮ್ಮ. ಮೊದಲಿನ ನೈವೇದ್ಯ ನಮ್ದೇ ಆದ್ರೆ ಅಮ್ಮನವ್ರ ಆಶೀರ್ವಾದ ಪೂರ್ತಿಯಾಗಿ ಸಿಗತ್ತೆ. ಏನ್ ಸಿಗೋದು, ಆಲ್ರೆಡಿ ಒಳಗೆ ಬೇಕಾದಷ್ಟನ ಭಕ್ತರಿದ್ದಾರೆ. ಯಾರೋ ಒಬ್ರು ಪ್ರಥಮ ನೈವೇದ್ಯಕ್ಕೆ ಮಾಡಿರೋ ಪ್ರಸಾದನ ಕೊಟ್ಟಿರ್ತಾರೆ. ಜಾಗ ಬಿಡಿ, ಜಾಗ ಬಿಡಿ, ಮೊದಲು ನೈವೇದ್ಯ ನಾವೇ ಕೊಡ್ಬೇಕು. ಓ, ಅಮ್ಮನವ್ರ ಆಶೀರ್ವಾದ ಸಿಕ್ಕದ್ಮೇಲೆ ಐಶ್ವರ್ಯ ಕೈಲಿ ತೊಟ್ಟಲು ಕಟ್ಸಿದ್ರೆ ಸಾಕು. ಈ ವರ್ಷ ಮುಗಿಯೋದ್ರಲ್ಲಿ ಮೊಮ್ಮಗನೋ ಮೊಮ್ಮಗಳನ್ನ ಎತ್ಕೊಂಡು ಮತ್ತೆ ಬರ್ತೀಯ. ಬೇಗ ಬೇಗ ನಡೀರಿ. ನಾನ್ ತೊಟ್ಲು ಕಟ್ಟದ್ಮೇಲೆ ಅಲ್ವಾ ಮೊಮ್ಮಗನೋ ಮೊಮ್ಮಗಳು ಹುಟ್ಟೋದು. ನೀವು ಆಸೆ ಪಡ್ತಿರೋ ಹಾಗೆ ಪ್ರಥಮ ನೈವೇದ್ಯನೂ ಆಗಲ್ಲ, ನಾನು ತೊಟ್ಲನ್ನು ಕಟ್ಟೋದಿಲ್ಲ. ಪ್ರಥಮ ನೈವೇದ್ಯನ ಕೊಟ್ಟಾಯ್ತು ಅಮ್ಮ. ಹಾ,
ನಾನಾಗ್ಲೇ ಹೇಳಲಿಲ್ವಾ ಪ್ರಥಮ ನೈವೇದ್ಯ ಆಗೋದಿಲ್ಲ ಅಂತ? ನಮ್ಮನೆ ಪ್ರಸಾದನೇ ಮೊದಲನೇ ನೈವೇದ್ಯ ಆಗ್ಬೇಕು ಅಂದ್ಕೊಂಡಿದ್ವಿ. ನಮ್ಗ ಅದೃಷ್ಟ ಇಲ್ಲ ಬಿಡಿ. ಪ್ರಥಮ ನೈವೇದ್ಯದ ಭಾಗ್ಯ ಮಾತ್ರ ಅಲ್ಲ, ತೊಟ್ಲು ಕಟ್ಟೋ ಭಾಗ್ಯನೂ ಸಿಗೋದಿಲ್ಲ ಬಿಡಿ. ಮೊದಲು ನೈವೇದ್ಯ ಕೊಡೋ ಭಾಗ್ಯ. ಇದೇನು ಇಲ್ಲಗ ಶ್ಯಾಮ, ಅದು ಹೇಗ್ ಬಂದ್ಲು? ನಮ್ಗ ಅದೃಷ್ಟ ಇಲ್ಲ ಅನ್ಕೊಂಡಿದ್ವಿ. ನಿನ್ ಚಿಕ್ಕ ಸೊಸೆ ಪುಣ್ಯದಿಂದ ನಮ್ಮನೆ ಪ್ರಸಾದನೇ ಮೊದಲನೇ ನೈವೇದ್ಯ ಆಯ್ತು. ಹೌದು ಅದ್ಕೆ ಹೌದು. ಸ್ರಜಾಂ ಚಂದ್ರಾಂ ಹಿರಣ್ಮಯಂ ಲಕ್ಷ್ಮೀಂ ತ್ವಾಂ ನಾವಹ ಜಾತ ವೇದೋ ಲಕ್ಷ್ಮೀ ಮನಪಗಾಮಿನೀಂ. ತಗೊಳಮ್ಮ, ಅಮ್ಮ ಅವರ ಶೇಷ ವಸ್ತ್ರ. ನಡಿರಿ ಬನ್ನಿ. ಯಸ್ಯಾಂ ಹಿರಣ್ಯಂ ವಿಂದ್ಯಯಂ ಗಾಮಶ್ವಂ. ಪ್ರಥಮ ನೈವೇದ್ಯ ದೇವಗೆ ಸಮರ್ಪಣೆ ಆಗಿದ್ಯಮ್ಮ. ಗೊತ್ತು ಅರ್ಚಕ್ರೆ, ನಮ್ ಶ್ಯಾಮನೆ ಮೊದಲು ನೈವೇದ್ಯ ಕೊಟ್ಟಿದ್ದಾಳೆ. ಶ್ಯಾಮ ಅಂತ ಅದೆಷ್ಟು ಹೆಮ್ಮೆಯಿಂದ ಹೇಳ್ತಿದಾರಲ್ಲ, ಹೀಗೆ ಬಿಟ್ರೆ ಅದೃಷ್ಟ ಬೇಗ ಶ್ಯಾಮನ್ ಕಡೆಗೆ ತಿರುಗತ್ತೆ. ಹಾಗಾಗ್ಬಾರ್ದು, ಈ ಅತ್ತೆ ಸೊಸೆ ಹತ್ರ ಯಾವತ್ತೂ ಆಗ್ಬಾರ್ದು. ನೈವೇದ್ಯ ಸೇವೆ ಶ್ಯಾಮನ್ ಕೈಯಲ್ಲೇ ಆಯ್ತು. ಹಾಗೆ ಆಗ್ಬಾರ್ದು ಅನ್ಕೊಂಡಿರೋ ತೊಟ್ಲು ಸೇವೆನು ಶ್ಯಾಮ ಆಗೋ ಹಾಗ್ ಮಾಡ್ತಾಳ? ಹಾಗಾಗೋದಕ್ಕೆ ಬಿಡಬಾರ್ದು. ಈ ಶ್ಯಾಮ ಬಂದ್ರೆ ಹೀಗೆ ಟೆನ್ಷನ್ ಪಡ್ಬೇಕಾಗತ್ತೆ ಅಂತಾನೆ. ಅವಳನ್ನ ಮನೇಲೇ ಬಿಟ್ಟು ಬಂದಿದ್ದು, ಆದ್ರೂ ಹೇಗೋ ಬಂದಿದ್ದಾಳೆ. ಮಹಾಲಕ್ಷ್ಮೈ ಚ ವಿದ್ಮಹೆ ವಿಷ್ಣು ಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತು. ತಗೊಳಮ್ಮ ಪ್ರಸಾದನ. ನಮ್ಮ ಮನೆಗೆ ದೊಡ್ಡವರು ನಮ್ಮ ಅತ್ತೆಯವರು ಇದಾರಲ್ಲ, ಅವ್ರ ಕೈ ಕೊಡಿ ಈ ಪ್ರಸಾದನ. ನೀವು ಕೈಯಾರೆ ಈ ಪ್ರಸಾದನ ಮಾಡಿ ನೀವೇ ಸ್ವತಃ ತಂದು ಕೊಟ್ಟಿರೋದ್ರಿಂದ ಈ ಪ್ರಸಾದನ ನಿಮ್ಮ ಕೈಯಿಂದನೇ ತಗೊಳ್ಬೇಕಮ್ಮ. ಅಮ್ಮನ ಆಶೀರ್ವಾದ ನಿನ್ ಮೇಲೆ ಸದಾ ಕಾಲ ಇರುತ್ತೆ. ತಗೊಳಮ್ಮ. ದೇವ್ರಿಗಿಂತ ಅತ್ತೆಯವರು ದೊಡ್ಡವರು ಚಿಕ್ಕವರು ಅಂತದೇನು ಇಲ್ಲ. ತಗೋ. ಕ್ಷೀರೋದನ್ವತ್ಪ್ರದೇಶೇ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾ ಸನಸ್ತ ಸ್ಫಟಿಕಮಣಿರ್ಭೈರ್ಮುಕ್ತಿಕೈರ್ಮಂಡಿತಾಂಗೈ ಶುಭ್ರೈರಭ್ರೈರದರಭ್ರೈರುಪುನೀವೃತ ಮುಕ್ತ ಪೀಯೂಷ ವರ್ಷೈ ಆನಂದೀ ಪುನಿ ಆದಿರ್ನ ಗದಾಶಂಕ ಪಾಣಿರ್ಮುಕುಂದ ಗೋಪಾಲೌ ಯಶ್ಚನಾಭಿರ್ವಿದಯಸುರ ನಿರಶ್ಚಂದ್ರ ಸೌರೌ ಚ ನೈತ್ರೀ ಕರ್ಣಾವಶಾಶ್ಚಿರೋ ದೋರ್ಮುಖ ಮಧ್ಯಸನಯಸ್ಯ ವಾಸೋಯಮಬ್ಧಿ. ಅಮ್ಮ ವಸಂತ, ನನ್ನ ಕಾಲು ಯಾಕೋ ತುಂಬಾ ನೋಯ್ತಾ ಇದೆ, ನಾನ್ ನಡಿಯಕ್ಕಾಗಲ್ಲ, ನೀವೇ ಹೋಗಿ ತೊಟ್ಲು ಕಟ್ ಬನ್ನಿ. ಹಾಗೆ ಆಗ್ಲಿ ಅದ್ಕೆ. ಅಮ್ಮ 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 ಅಬ್ಬಬ್ಬಬ್ಬ. ಅಶ್ಯ ಶ್ಯಾಮ,
ನೀ ನನ್ನ ಕೈಯಲ್ಲಿ ತೊಟ್ಲನ್ನ ಕಟ್ಸೋದಕ್ಕಾಗಲ್ಲ. ಈ ಶ್ಯಾಮನ್ನ ಹೇಗಾದ್ರೂ ತೊಟ್ಲು ಕಟ್ಟು ಮರದ ಹತ್ರ ಬರ್ದೇ ಇರೋ ಹಾಗೆ ಮಾಡ್ಬೇಕು. ಶ್ಯಾಮ, ಆ ಪ್ರಸಾದ ಮಾಡಿರೋ ಮಡಕೆನ ತಗೊಂಡು ಹೋಗಿ ಕಾರಲ್ಲಿಡು. ಆಯ್ತಕ್ಕ. ನಿಂತ್ಕೋ ಶ್ಯಾಮ. ಇಷ್ಟು ಚಿಕ್ಕ ಕೆಲಸಕ್ಕೆ ಶ್ಯಾಮ ಯಾಕೆ? ಏ ಅಖಿಲ್, ಕಾರಲ್ಲಿ ಪಾರ್ಕ್ ಮಾಡಿದ್ಯಾ? ಅಲ್ಲಿ ಹೊರಗೆ ಪಾರ್ಕ್ ಮಾಡಿದ್ದೀನಿ ಅಣ್ಣ. ಹೌದಾ? ನಾನು ಅಲ್ಲೇ ಪಾರ್ಕ್ ಮಾಡಿದ್ದೀನಿ. ಪ್ರಸಾದನ ನಾನೇ ಕಾರಲ್ಲಿ ಇಟ್ಟು ಬರ್ತೀನಿ. ಆ ಶೇಷ ವಸ್ತ್ರ ಪ್ರಸಾದ ಎರಡೂ ನಮಗೆ ಕೊಡಿ. ನಾನು ಹೊತ್ತಿಗೆ ಹೋಗಿ ಕಾರಲ್ಲಿ ಇಟ್ಟು ಬರ್ತೀವಿ. ತಗೋ. ಐಶ್ವರ್ಯ, ಇದನ್ನ ಕಾರಲ್ಲಿಟ್ಟು ನಾವು ತೊಟ್ಲು ಕಟ್ಟೋ ಮರದ ಹತ್ರ ಬಂದ್ಬಿಡ್ತೀವಿ. ನೀವೆಲ್ಲ ಡೈರೆಕ್ಟಾಗಿ ಅಲ್ಲೇ ಬಂದ್ಬಿಡಿ. ಬನ್ನಿ. ಅಮ್ಮನವ್ರಿರ್ತಾರೆ. ಅಮ್ಮನವ್ರಿರ್ತಾರೆ ಅಂದ್ರೆ ಇದು ದೇವಸ್ಥಾನಕ್ಕೆ ಸಮ ಅಲ್ವಾ, ಅದಕ್ಕೆ ರಂಗೋಲಿ ಹಾಕ್ತಿದ್ದೀನಿ. ಓ, ಐ ಸಿ.